ಹಲೋ ಫ್ರೆಂಡ್ಸ್, ಈ ರೀತಿಯ ಸ್ಟೈಲಿಷ್ ಕನ್ನಡ ಫಾಂಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಫ್ರೆಂಡ್ಸ್, ನೀವು ಸರಿಯಾದಂಥ ವೀಡಿಯೋವನ್ನು ಕ್ಲಿಕ್ ಮಾಡಿದ್ರಿ ಫ್ರೆಂಡ್ಸ್. ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಎಡಿಟ್ ಮಾಡ್ಕೊಳ್ಳೋವಂಥ ಯಾವುದೇ ಆ್ಯಪ್ಗೂ ಕೂಡ ನೀವು ಇಂಪೋರ್ಟ್ ಮಾಡ್ಕೋಬೋದು ಕನ್ನಡ ಫಾಂಟ್ಸನ್ನು ಫ್ರೆಂಡ್ಸ್. ಡಿಸೈನಿಂಗ್ಗೆ ತುಂಬ ತುಂಬ ಯೂಸ್ ಆಗುವಂಥದ್ದು ಕನ್ನಡ ಫಾಂಟ್ಸು ಫ್ರೆಂಡ್ಸ್. ಗೂಗಲ್ನಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿ ಕನ್ನಡ ಫಾಂಟ್ಸ್ ಅಂತೇಳಿ ಸರ್ಚ್ ಮಾಡಿದರೆ ನೋಡಿ ನಾನು ಏನು ಟೈಪ್ ಮಾಡ್ತಾ ಇದ್ದೀನೋ ಅದನ್ನು ಟೈಪ್ ಮಾಡಿ ಕನ್ನಡ ಫಾಂಟ್ಸ್ ಅಂತಿರುತ್ತೆ. ಮೇಲೆ ನೀವು ನೋಡ್ಬೋದು ಕನ್ನಡ ಸ್ಟೈಲಿಷ್ ಫಾಂಟ್ಸ್ ಅಂತಿರುತ್ತೆ. ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಈ ರೀತಿ ತುಂಬ ಲಿಂಕ್ಗಳು ಓಪನ್ ಆಗುತ್ತೆ. ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ನಿಮ್ಗೆ ಕರ್ಕೊಂಡು ಹೋಗುತ್ತೆ. ನೀವು ಯಾವುದನ್ನು ಕೂಡ ಹೋಗಬೇಡಿ, ಪೋಸ್ಟಲ್ಲಿರುವಂಥ ಲಿಂಕ್ ಮೇಲೆ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ್ರೆ ಈ ರೀತಿ ತುಂಬ ಕನ್ನಡ ಫಾಂಟ್ಸ್ ನಿಮಗೆ ಸಿಗುತ್ತೆ. ಇದರಲ್ಲಿ ನಿಮ್ಗೆ ಯಾವ ಫಾಂಟ್ ಬೇಕೋ ಆ ಫಾಂಟನ್ನು ಮಾತ್ರ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ, ಪಕ್ಕದಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ನೀವು ಅದರ ಮೇಲೆ ಪ್ರೆಸ್ ಮಾಡಿದ್ರೆ ಆ ಫಾಂಟ್ ಮಾತ್ರ ಡೌನ್ಲೋಡ್ ಆಗುತ್ತೆ. ನಾನು ಈಗಾಗಲೇ ಎಲ್ಲ ಫಾಂಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಫಾಂಟನ್ನು ಮಾತ್ರ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಹೇಗೆ ಇಂಪೋರ್ಟ್ ಮಾಡ್ಕೋಬೇಕು ಪಿಕ್ಸೆಲ್ ಆ್ಯಪ್ನೊಳಗೆ ಅಂತೇಳಿ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಸ್ಕ್ರಾಲ್ ಮಾಡಿದ ತಕ್ಷಣ ನಿಮಗೆ ತುಂಬ ತುಂಬ ಫಾಂಟ್ಸ್ ಬರ್ತಾನೆ ಇರ್ತವೆ. ಕೆಳಗಡೆ ನಿಮಗೆ ಆಲ್ ಡೌನ್ಲೋಡ್ ಕನ್ನಡ ಫಾಂಟ್ಸ್ ಅಂತಿರುತ್ತೆ, ನೀವು ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಎಲ್ಲ ಫಾಂಟ್ಸು ಕೂಡ ಒಂದೇ ಸಲ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಬರುತ್ತೆ. ಅದರೊಳಗಿಂದ ನೀವು ಇಂಪೋರ್ಟ್ ಮಾಡ್ಕೋಬೋದು. ಮತ್ತು ಪಿಕ್ಸೆಲ್ ಆ್ಯಪ್ನಲ್ಲಿ ಆಗಿರ್ಬೋದು, ಕೈಡ್ ಮಾಸ್ಟರ್ಗಾಗಿರ್ಬೋದು, ವಿ ಎನ್ ಆ್ಯಪ್ಗಾಗಿರ್ಬೋದು, ಅಲೈಟ್ ಮೋಷನ್ಗಾಗಿರ್ಬೋದು, ಫೋಟೋ ಎಡಿಟರ್ಗಾಗ್ಬೋದು, ಯಾವುದೇ ಆ್ಯಪ್ಗೂ ಕೂಡ ಇದರಲ್ಲಿಂದ ಇಂಪೋರ್ಟ್ ಮಾಡ್ಕೋಬೋದು. ಫ್ರೆಂಡ್ಸನ್ನು ನೋಡ್ಬೋದು, ಡೌನ್ಲೋಡ್ ಆಲ್ ಫಾಂಟ್ಸ್ ಅಂತಿದೆ. ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಎಲ್ಲ ಫಾಂಟ್ಸನ್ನು ಕೂಡ ಒಂದೇ ಸಲ ಡೌನ್ಲೋಡ್ ಆಗುತ್ತೆ. ಫ್ರೆಂಡ್ಸ್, ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇಂಥ ಡಿಸೈನಿಂಗ್ ಸಂಬಂಧಪಟ್ಟಂಥ ಕಂಟೆಂಟ್ ವೀಡಿಯೋಗಳಿಗಾಗಿ ಈ ಚಾನಲನ್ನು ಫಾಲೋ ಮಾಡ್ತಾಯಿರಿ. ನಾನು ಇನ್ನೂ ಕೂಡ ಅಪ್ಡೇಟ್ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಡಿಸೈನಿಂಗ್ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ. ನೀವು ಇದನ್ನು ಫಾಲೋ ಮಾಡ್ತಾಯಿದ್ರೆ ನಿಮ್ಗೆ ಯೂಸ್ಫುಲ್ ಆದಂಥ ಕಂಟೆಂಟ್ ಸಿಗುತ್ತೆ. ಫ್ರೆಂಡ್ಸ್, ಅರವಿಂದ ಸಂಕ ಅಂತೇಳಿ ಗೂಗಲ್ನಲ್ಲಿ ಸರ್ಚ್ ಮಾಡಿ, ಯಾಕಂದರೆ ಇಲ್ಲಿ ಕನ್ವರ್ಟ್ ಮಾಡಿಕೊಂಡು ಯೂನಿಕ್ ಕೋಡಲ್ಲಿ ಕನ್ವರ್ಟ್ ಮಾಡಿಕೊಂಡು ನೀವು ಬೇರೆ ಆ್ಯಪ್ನಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಫಾಂಟ್ಸ್ ಚೇಂಜಸ್ ಆಗುತ್ತೆ, ಇಲ್ಲಾಂದರೆ ಅದು ಸೇಮ್ ಆಗಿರುತ್ತೆ. ಫ್ರೆಂಡ್ಸ್, ನಾನು ಕರ್ನಾಟಕ ಅಂತೇಳಿ ಸರ್ಚ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಪಕ್ಕದಲ್ಲಿ ಯೂನಿಕ್ ಕೋಡ್ 2 ಅಂತಿದೆ, ಅದ್ರ ಮೇಲೆ ಪ್ರೆಸ್ ಮಾಡಿ ಈ ರೀತಿ ಕನ್ವರ್ಟ್ ಆಗುತ್ತೆ. ಇಲ್ಲಿಂದ ಕಾಪಿ ಮಾಡಿ ನೋಡಿ, ಇನ್ನೊಂದ್ಸಲ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕಾಪಿ ಮಾಡಿಕೊಂಡು ನೀವು ಬ್ಯಾಕ್ ಬಂದು ಪಿಕ್ಸೆಲ್ ಆ್ಯಪನ್ನು ಓಪನ್ ಮಾಡಿಕೊಂಡು ಟೆಕ್ಸ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡಿ ಎಡಿಟ್ ಇರುತ್ತೆ. ಇದ್ರ ಮೇಲೆ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ್ರೆ ನಿಮ್ಗೆ ನೋಡ್ಬೋದು ಈ ಥರ ಯೂನಿಕ್ ಕೋಡಲ್ಲಿ ಕಾಣಿಸುತ್ತೆ. ಮತ್ತು ಟೆಕ್ಸ್ಟ್ ಅಂತ ಇರುತ್ತೆ ನೋಡಿ ಕೆಳಗಡೆ, ಅದ್ರ ಮೇಲೆ ಪ್ರೆಸ್ ಮಾಡಿ ನಿಮ್ಗೆ ಈ ರೀತಿ ಫಾಂಟ್ಸ್ ಕಾಣಿಸುತ್ತೆ. ಮೈ ಫಾಂಟ್ಸಲ್ಲಿ ನಾನೊಂದಷ್ಟು ಡೌನ್ಲೋಡ್ ಮಾಡ್ಕೊಂಡಿರೋಂಥ ಫಾಂಟ್ಸ್ ಇದ್ದಾವೆ, ನೀವು ಅದರಲ್ಲಿ ಒಂದೊಂದೇ ಚೇಂಜ್ ಮಾಡಿ ತೋರಿಸ್ತೀನಿ. ಮೇಲೆ ಚೇಂಜ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾನು ಇನ್ನೊಂದಷ್ಟು ಕ್ಷಣಗಳಲ್ಲಿ ಅದು ನಿಮಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಈ ರೀತಿ ನೀವು ಯಾವುದಾದ್ರೂ ಒಂದು ಫಾಂಟನ್ನು ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ ನೋಡಿ, ನಾನು ಒಂದು ಫಾಂಟನ್ನು ಮಾತ್ರ ಇಂಪೋರ್ಟ್ ಮಾಡ್ತಾ ಇದ್ದೀನಿ. ನೀವು ಮೇಲೆ ಇರುವಂಥದ್ದು ನೋಡ್ಬೋದು, ಫೈಲ್ ಮ್ಯಾನೇಜರ್ ಪಕ್ಕದಲ್ಲಿ ಟೆಕ್ಸ್ಟ್ ಅಂತಿದೆ, ಅದರಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಮಾಡಿಕೊಂಡಿರುವಂಥ ಕನ್ನಡ ಫಾಂಟನ್ನು ಅಲ್ಲಿಂದ ಈಸಿಯಾಗಿ ನೀವು ಇಂಪೋರ್ಟ್ ಮಾಡ್ಕೋಬೋದು. ನೋಡಿ, ನಾನು ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ. ಕನ್ನಡ ಫಾಂಟ್ಸ್ ಅಂದ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬ್ಯಾಕ್ಗ್ರೌಂಡನ್ನು ಬ್ಲ್ಯಾಕ್ ಇಟ್ಟು ನೋಡೋಣ, ಯಾಕಂದರೆ ಟೆಕ್ಸ್ಟು ವೈಟ್ ಇದೆ, ನಿಮಗೆ ಆಪೋಸಿಟ್ ಕಲರ್ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ನೋಡ್ಬೋದು ತುಂಬ ಅಂದರೆ ತುಂಬ ಸ್ಟೈಲಿಶ್ ಆಗಿ ಕನ್ನಡ ಫಾಂಟ್ಸ್ ಇದ್ದಾವೆ. ಇದರಲ್ಲಿ ನಾನು ಬೇರೆ ಇನ್ನೊಂದು ಫಾಂಟನ್ನು ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಕನ್ನಡ ಫಾಂಟ್ಸನ್ನು ಯೂಸ್ ಮಾಡಿ ನೀವು ಪೋಸ್ಟರ್ಸ್ ಆಗಿರ್ಬೋದು, ಬ್ಯಾನರ್ಸ್ ಆಗಿರ್ಬೋದು ಡಿಸೈನ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ರೀತಿಯ ವೀಡಿಯೋಗಳಿಗಾಗಿ ಚಾನಲನ್ನು ಫಾಲೋ ಮಾಡ್ತಾಯಿರಿ. ನಾನು ಇನ್ನೂ ಕೂಡ ಡಿಸೈನಿಂಗ್ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ತರ್ತಾ ಇರ್ತೇನೆ. ಪಿಕ್ಸೆಲ್ ಆ್ಯಪ್ ಸಂಬಂಧಪಟ್ಟಂಥ ಟ್ಯುಟೋರಿಯಲನ್ನು ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿ ಇರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಂಡು ಅಥವಾ ಅಲ್ಲಿಂದ ಹೋಗಿ ನೋಡಿಕೊಂಡು ನೀವು ಈಸಿಯಾಗಿ ಕಲ್ತ್ಕೋಬೋದು.
ಫ್ರೆಂಡ್ಸ್, ಪ್ರೊಫೆಷ್ನಲ್ ಡಿಸೈನಿಂಗ್ಗೆ ಪಿಕ್ಸೆಲ್ಲಾ ಬೆಸ್ಟ್ ಆ್ಯಪ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರಲ್ಲಿ ತುಂಬ ತುಂಬ ಆಪ್ಷನ್ಸ್ ಇದ್ದಾವೆ. ಇದ್ರ ಬಗ್ಗೆನೂ ಕೂಡ ಕಂಟಿನ್ಯೂಸ್ ಆಗಿ ಕಲರ್ ಗೈಡಿಂದ ಹಿಡಿದು ಎಲ್ಲ ಟೂಲ್ಸ್ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಇರುತ್ತೆ, ನೀವು ನೋಡು, ನೀವು ಈಸಿಯಾಗಿ ಡಿಸೈನಿಂಗ್ ಕಲ್ತ್ಕೋಬಹುದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋವಂಥದ್ದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ವೀಡಿಯೋಗಳನ್ನು ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಕನ್ನಡದಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಯೂಟ್ಯೂಬರ್ಸ್ ಇದ್ದಾರೆ, ಅದರಲ್ಲಿ ನಾನು ಒಬ್ಬರು. ನೀವು ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ವೀಡಿಯೋಗಳಿಗಾಗಿ ನಾವು ರಿಸರ್ಚ್ ಮಾಡಿ ನಾವು ವೀಡಿಯೋಸನ್ನು ಮಾಡ್ತೀವಿ. ಇಲ್ಲಾಂದರೆ ನೀವು ಕಾಮೆಂಟ್ ಮಾಡಿದ್ರು ಕೂಡ ಆ ಥರದ ವೀಡಿಯೋನ ಮಾಡ್ತೀನಿ. ನಿಮ್ಗೆ ಯಾವ ವೀಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್.